ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಹೀರೋಯಿನ್ ಫಿಕ್ಸ್ ಆಗಿದ್ದಾರೆ. ಹೌದು ಹೌದು, ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿರುವ ಸೌತ್ ಸಿನಿಮಾ ಇಂಡಸ್ಟ್ರಿಯ ಕ್ಯೂಟೆಸ್ಟ್ ನಟಿ ಮೆಹ್ರೇನಾ ಪಿರ್ಜಾದಾರ್ ಅವರು ಈಗ ನಮ್ಮ ದರ್ಶನ್ ಅವರಿಗೆ ಜೋಡಿಯಾಗಲಿದ್ದಾರೆ. ಹಾಗಾದ್ರೆ ಇವರ ಪಾತ್ರವೇನು ಮತ್ತು ರಾಬರ್ಟ್ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕಾ ಡಿ ಬಾಸ್ ಅಭಿಮಾನ ಆಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೌದು, ರಾಬರ್ಟ್ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ಗೆ ಜೋಡಿಯಾಗಿ ಮೆಹ್ರೇನಾ ಪಿರ್ಜಾದಾರ್ ಅವರು ಆಯ್ಕೆ ಆಗಿದ್ದಾರೆ. ಇನ್ನು ಮೊನ್ನೆ ತಾನೇ ತೆಲುಗಿನ ವೆಂಕಟೇಶ್ ಅಭಿನಯದ F2 ಸಿನಿಮಾದಲ್ಲಿ ಲೀಡಿಂಗ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದ ಈಕೆ ನಟ ವಿಜಯ್ ದೇವರಕೊಂಡ ಅಭಿನಯದ ನೋಟಾ ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ. ಇನ್ನು ಹಲವಾರು ತೆಲುಗಿನ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ನಿರ್ದೇಶಕ ತರುಣ್ ಸುಧೀರ್ ಅವರ ರಾಬರ್ಟ್ ಸಿನಿಮಾದಲ್ಲಿ ಹೀರೋಗೆ ಮಾತ್ರವಲ್ಲದೆ ಹೀರೋಯಿನ್ ಗೂ ಕೂಡ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಡಿ ಬಾಸ್ ಗೆ ಜೋಡಿಯಾಗಿರುವ ಮೆಹ್ರೇನಾ ಪಿರ್ಜಾದಾರ್ ಅವರು 2013 ಮಿಸ್ ಪರ್ಸನಾಲಿಟಿ ಸೌತ್ ಏಷ್ಯಾ ಅವಾರ್ಡ್ ಅನ್ನ ಕೂಡ ಪಡೆದಿದ್ದಾರೆ. ಇನ್ನು ವಿನೋದ್ ಪ್ರಭಾಕರ್ ಟಗರು ಸಿನಿಮಾದ ಕಾಕ್ರೋಚ್ ಹಾಗೂ ಟಾಲಿವುಡ್ ನ ಜಗಪತಿ ಬಾಬೂರ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಮಾಡುತ್ತಿದ್ದಾರೆ. ಇನ್ನು ಈಗಾಗಲೇ ಉದ್ದವಾದ ಗಡ್ಡವನ್ನ ಬಿಟ್ಟಿರುವ ಡಿ ಬಾಸ್ ಅವರು ಹೊಸ ಹೇರ್ ಸ್ಟೈಲ್ ನಲ್ಲಿ ರಾಬರ್ಟ್ ಸಿನಿಮಾದಲ್ಲಿ ಮಿಂಚಲಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಫಿಟ್ ಆಗಿ ಕಾಣಿಸಿಕೊಳ್ಳಲು ಅನ್ನವನ್ನ ತೇಜಿಸಿರುವ ಡಿ ಬಾಸ್ ಹಾರ್ಡ್ ವರ್ಕೌಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಮೆಹ್ರೇನಾ ಪಿರ್ಜಾದಾ ಮತ್ತು ನಮ್ಮ ಡಿ ಬಾಸ್ ಅವರ ಜೋಡಿ ಹೇಗಿದೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ನೀವು ಪಕ್ಕಾ ಡಿ ಬಾಸ್ ಅಭಿಮಾನ ಆಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.